ಹೊಸದಾಗಿ ಮನೆ ಕಟ್ಟಲು ಇಚ್ಛಿಸುತ್ತಿದ್ದೀರಾ ಅಥವಾ ವಾಹನ ಖರೀದಿಸುವ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಾ ಹಾಗಾದರೆ ನಿಮಗಾಗಿ ಒಂದು ಸಿಹಿ ಸುದ್ದಿ ಚಿಕ್ಕೋಡಿಯ ಕವಟಗಿಮಠ ನಗರದಲ್ಲಿ ಕೆನರಾ ಬ್ಯಾಂಕ್ ರಿಟೇಲ್ ಉತ್ಸವ ಏನಿದು ನೀವೇ ನೋಡಿ ಕೆನರಾ ಬ್ಯಾಂಕ್ ಕ್ಷೇತ್ರೀಯ ಕಾರ್ಯಾಲಯ ಚಿಕ್ಕೋಡಿ ಮತ್ತು ರಿಟೇಲ್ ಅಸೆಟ್ಸ್ ಹಬ್ ಚಿಕ್ಕೋಡಿ ಸಂಯುಕ್ತಾಶ್ರಯದಲ್ಲಿ ಇದೇ ಮಾರ್ಚ್ 10, 2021 ರಂದು ಬೃಹತ್ ರಿಟೇಲ್ ಉತ್ಸವವನ್ನು ಏರ್ಪಡಿಸಲಾಗಿದೆ ಈ ಉತ್ಸವದಲ್ಲಿ ಗೃಹ ಸಾಲ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಸಬ್ಸಿಡಿ ವಾಹನ ಸಾಲ ಶಿಕ್ಷಣ ಸಾಲ ಮತ್ತು ಮಾರ್ಟ್ಗೇಜ್ ಸಾಲಗಳ ಬಗ್ಗೆ ಬ್ಯಾಂಕಿನ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಲಿದ್ದಾರೆ ವಿವಿಧ ಕ್ಷೇತ್ರಗಳಿಂದ ಕಟ್ಟಡ ವಿನ್ಯಾಸಕಾರರು ಬಿಲ್ಡರ್ಗಳು ಮತ್ತು ವಾಹನ ಡೀಲರ್ಗಳು ಈ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಕೆನರಾ ಬ್ಯಾಂಕ್ ರಿಟೇಲ್ ಅಸೆಟ್ಸ್ ಹಬ್ ರಿಟೇಲ್ ಸಾಲಗಳ ಕೇಂದ್ರ ಬಿಂದುವಾಗಿ ಮೇಲಿನ ಎಲ್ಲ ಸಾಲಗಳನ್ನು ಅತಿ ಶೀಘ್ರವಾಗಿ ಮಂಜೂರಾತಿಯನ್ನು ಮಾಡಿ ಗ್ರಾಹಕರಿಗೆ ಪ್ರಯೋಜನಕಾರಿಯಾದ ವ್ಯವಸ್ಥೆಯನ್ನು ಹೊಂದಿದೆ ಬ್ಯಾಂಕಿನ ಈ ಕೇಂದ್ರವು ಈ ಭಾಗದ ತಾಲೂಕುಗಳಾದ ಅಥಣಿ ಚಿಕ್ಕೋಡಿ ಗೋಕಾಕ್ ಹುಕ್ಕೇರಿ ಮತ್ತು ರಾಯಭಾಗ್ ಅಲ್ಲದೆ ಹೊಸ ತಾಲೂಕುಗಳಾದ ನಿಪ್ಪಾಣಿ ಕಾಗವಾಡ್ ಮತ್ತು ಮೂಡಲ್ಗಿ ಭಾಗದಲ್ಲಿರುವ 52 ಕೆನರಾ ಬ್ಯಾಂಕಿನ ಶಾಖೆಗಳ ಮುಖಾಂತರ ಗೃಹ ಸಾಲ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಸಬ್ಸಿಡಿ ವಾಹನ ಸಾಲ ಮತ್ತು ಉನ್ನತ ಶಿಕ್ಷಣ ಕೈಗೊಳ್ಳಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲ ಮಾರ್ಟ್ಗೇಜ್ ಸಾಲಗಳ ಮಂಜೂರಾತಿಯನ್ನು ನೀಡುತ್ತದೆ ಈ ಮೇಳಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೂಕ್ತ ಮಾಹಿತಿಯನ್ನು ಪಡೆಯುವುದಲ್ಲದೆ ಮನೆ ಕಟ್ಟಲು ಇಚ್ಛಿಸುವವರು ವಾಹನ ಕೊಳ್ಳಲು ಇಚ್ಛಿಸುವವರು ಸೂಕ್ತ ದಾಖಲೆಗಳನ್ನು ಒದಗಿಸಿದ್ದಲ್ಲಿ ಸ್ಥಳದಲ್ಲೇ ತಾತ್ವಿಕ ಮಂಜೂರಾತಿ ಪತ್ರವನ್ನು ಪಡೆಯಬಹುದೆಂದು ರಿಟೇಲ್ ಅಸೆಟ್ಸ್ ಹಬ್ ಚಿಕ್ಕೋಡಿಯ ಮುಖ್ಯಸ್ಥ ಮಂಡಳ ಪ್ರಬಂಧಕಾರರಾದ ಶ್ರೀ ಬಳವಂತ್ ಕುಲಕರ್ಣಿಯವರು ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಿದರು ಕೆನರಾ ಬ್ಯಾಂಕ್ ರಿಟೇಲ್ ಅಸೆಟ್ಸ್ ಹಬ್ ಚಿಕ್ಕೋಡಿ ಶಾಖೆಯು ಚಿಕ್ಕೋಡಿಯಲ್ಲಿ ಇದೇ ಮಾರ್ಚ್ 10ನೇ ತಾರೀಕಿನಂದು ಚಿಕ್ಕೋಡಿಯಲ್ಲಿ ಒಂದು ಬೃಹತ್ ರಿಟೇಲ್ ಸಾಲ ಉತ್ಸವವನ್ನು ಹಮ್ಮಿಕೊಂಡಿದೆ ಈ ಸಾಲ ಉತ್ಸವದಲ್ಲಿ ಗೃಹ ಸಾಲ ವಾಹನ ಸಾಲ ಮತ್ತು 7.5 ಲಕ್ಷಕ್ಕಿಂತ ಹೆಚ್ಚಿನ ಶಿಕ್ಷಣ ಸಾಲ ಮತ್ತು ಮಾರ್ಟ್ಗೇಜ್ ಲೋನ್ಗಳನ್ನು ಈ ಲೋನ್ಗಳ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡಲಾಗ್ತದೆ ಈ ಒಂದು ಮೇಳದಲ್ಲಿ ವಿವಿಧ ಕ್ಷೇತ್ರಗಳಿಂದ ಕಟ್ಟಡ ವಿನ್ಯಾಸಕಾರರು ಬಿಲ್ಡರ್ಗಳು ಮತ್ತು ವಾಹನ ಡೀಲರ್ಗಳು ಭಾಗವಹಿಸಲಿದ್ದಾರೆ ಸಾರ್ವಜನಿಕರು ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಪಯುಕ್ತ ಮಾಹಿತಿಗಳಾದ ಮನೆ ಸಾಲದ ಬಗ್ಗೆ ಮತ್ತು ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಕೊಡುವ ಸಬ್ಸಿಡಿ ಮಾಹಿತಿಯನ್ನು ಮತ್ತು ವಾಹನ ಸಾಲಗಳನ್ನು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಶಿಕ್ಷಣ ಸಾಲದ ಮಾಹಿತಿಯನ್ನು ಪಡೆಯಬಹುದಾಗಿದೆ ಇದು ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕು ವಿಲೀನಗೊಂಡ ನಂತರ ಬ್ಯಾಂಕಿನ ಶಾಖೆಗಳ ನೆಟ್ವರ್ಕು ಹೆಚ್ಚಾಗಿದ್ದರಿಂದ ಬ್ಯಾಂಕು ಇವತ್ತು ಒಂದು ವಿಶಿಷ್ಟ ಸಾಲ ಕೇಂದ್ರವನ್ನು ದೇಶಾದ್ಯಂತ 215 ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ ಅದರಲ್ಲಿ ಚಿಕ್ಕೋಡಿಯಲ್ಲಿ ಈ ರಿಟೇಲ್ ಅಸೆಟ್ ಹಬ್ ಕೇಂದ್ರವು ಕಳೆದ ಆಗಸ್ಟ್ದಿಂದ ಕಾರ್ಯನಿರ್ವಹಿಸ್ತಾ ಇದೆ ಈಗಾಗಲೇ ಈ ಕೇಂದ್ರದಿಂದ 200ಕ್ಕೂ ಹೆಚ್ಚು ಗ್ರಾಹಕರಿಗೆ ಸಾಲಗಳನ್ನು 30 ಕೋಟಿಗೂ ಅಧಿಕ ಸಾಲವನ್ನು ನಾವು ಒದಗಿಸಿದ್ದೇವೆ ಮತ್ತು ಇನ್ನು ಮುಂದೂ ಸಹ ಸಾರ್ವಜನಿಕರಿಗೆ ಮನೆ ಕಟ್ಟುವುದಿರ್ಬೋದು ಮನೆ ಕೊಳ್ಳುವುದಿರ್ಬೋದು ಪ್ಲಾಟ್ಗಳನ್ನು ತೆಗೆದುಕೊಂಡು ಮನೆ ಕಟ್ಟುವ ವಿಚಾರ ಇರ್ಬೋದು ಅಥವಾ ವಾಹನ ಕೊಳ್ಳುವುದಿರ್ಬೋದು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಶಿಕ್ಷಣ ಸಾಲವನ್ನು ಪಡೆದುಕೊಳ್ಳೋದಿರ್ಬೋದು ಈ ಎಲ್ಲ ಮಾಹಿತಿಗಳನ್ನು ಈ ಮೇಳದಲ್ಲಿ ಕೊಡಲಾಗ್ತದೆ ನಮ್ಮ ಬ್ಯಾಂಕಿನ ಅಧಿಕಾರಿಗಳು ತಮಗೆ ಈ ಎಲ್ಲ ಸಾಲದ ವಿವರಗಳನ್ನು ವಿವರವಾಗಿ ನಿಮಗೆ ತಿಳಿಸಲಿದ್ದಾರೆ ಅದಕ್ಕೆ ಸಾರ್ವಜನಿಕರು ಚಿಕ್ಕೋಡಿ ಭಾಗದಲ್ಲದೆ ಈ ಕೇಂದ್ರವು ಅಥಣಿ ರಾಯಭಾಗ್ ಹುಕ್ಕೇರಿ ನಿಪ್ಪಾಣಿ ಮತ್ತು ಹೊಸ ತಾಲೂಕುಗಳಾದ ಕಾಗವಾಡ ಮೂಡಲ್ಗಿ ಇಲ್ಲಿಯೂ ಸಹ ನಮ್ಮ 52ಕ್ಕೂ ಹೆಚ್ಚು ಶಾಖೆಗಳನ್ನು ಕೆನರಾ ಬ್ಯಾಂಕ್ ಇವತ್ತು ಈ ಭಾಗದಲ್ಲಿ ಹೊಂದಿದೆ ಈ ಎಲ್ಲ ಶಾಖೆಗಳಿಂದ ಬರುವ ಸಾಲದ ಅರ್ಜಿಗಳನ್ನು ಈ ಕೇಂದ್ರದಲ್ಲಿ ನಾವು ತ್ವರಿತವಾಗಿ ಪ್ರೊಸೆಸ್ ಮಾಡಿ ಸಾರ್ವಜನಿಕರಿಗೆ ಉಪಯೋಗವಾಗುವ ರೀತಿಯಲ್ಲಿ ಶೀಘ್ರವಾಗಿ ಸಾಲಗಳನ್ನು ನಾವು ಮಂಜೂರು ಮಾಡಿ ಗ್ರಾಹಕರಿಗೆ ಅನುಕೂಲವಾಗುವಂಥ ಯೋಜನೆಯನ್ನು ಹೊಂದಿದ್ದೇವೆ ಅದಕ್ಕೆ ಸಾರ್ವಜನಿಕರು ಈ ಒಂದು ಮೇಳಕ್ಕೆ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ಕೇಳ್ತೇನೆ ಅಲ್ಲ ಈಗ ಈ ಗೃಹ ಸಾಲದ ಬಗ್ಗೆ ಏನಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ EWS ಮತ್ತು LIG ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಲೋ ಇನ್ಕಮ್ ಗ್ರೂಪ್ ಮತ್ತು ಮಿಡಲ್ ಇನ್ಕಮ್ ಗ್ರೂಪ್ 1 ಮಿಡಲ್ ಇನ್ಕಮ್ ಗ್ರೂಪ್ 2 ಈ ಥರದ 3 ಭಾಗಗಳಿದ್ದಾವೆ ಈ ಥರದ 3 ಭಾಗಗಳಲ್ಲಿ ಆದಾಯವನ್ನು ಹೊಂದಿರತಕ್ಕಂಥ ಸಾರ್ವಜನಿಕರು
ಮನೆಯನ್ನು ಹೊಂದಿರದೇ ಇದ್ದಲ್ಲಿ ಯಾವುದೇ ರೀತಿಯ ಮನೆಯನ್ನು ಅವರ ಕುಟುಂಬದಲ್ಲಿ ಹೊಂದಿರದೇ ಇದ್ದಲ್ಲಿ ಅವರಿಗೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸಬ್ಸಿಡಿ ಸಿಗ್ತದೆ ಇದು 267,000 ಗರಿಷ್ಠ ಸಬ್ಸಿಡಿ ಸಿಗ್ತದೆ ಅದು ಅವರ ಆದಾಯದ ಮೇಲೆ ನಿರ್ಭರವಾಗಿರುತ್ತದೆ ಅವರ ಆದಾಯ 600,000ವರೆಗಿದ್ದರೆ 267,000 ಮತ್ತು 600,000ಕ್ಕಿಂತ ಜಾಸ್ತಿ ಇದ್ದರೆ ಅವರನ್ನು MIG-1 ಅಥವಾ MIG-2 ಅಂತ ಪರಿಗಣಿಸಲಾಗ್ತದೆ ಅವರಿಗೆ ಆ ಆದಾಯದ ಮೇಲೆ 250,000ವರೆಗೂ ಅವರಿಗೆ ಸಬ್ಸಿಡಿ ಸಿಗುವಂಥ ವ್ಯವಸ್ಥೆ ಇರ್ತದೆ ಇಲ್ಲ ಇದು ಈ ರಿಟೇಲ್ ಅಸೆಟ್ ಹಬ್ಬು ಇದು ಅದಕ್ಕೆ ಹೇಳಿದೆ ನಾನು ಇದು ರಿಟೇಲ್ ಅಸೆಟ್ ಹಬ್ ಅಂದರೆ ಪರ್ಸನಲ್ ಲೋನ್ಗಳನ್ನು ಮಾತ್ರ ಇವು ಪ್ರವಾಸೋದ್ಯಮದಿಂದ ಸಿಗುವಂಥ ಲೋನ್ಗಳು ಇವೆಲ್ಲ MSME ಸೆಕ್ಟರ್ದಲ್ಲಿ ಬರ್ತವೆ ಆ ಲೋನ್ಗಳನ್ನು ಕೊಡಲಿಕ್ಕೆ ಸಹ ನಮ್ಮ ಬೇರೆ ಇತರ ಶಾಖೆಗಳಲ್ಲಿ ತೊಗೊಳ್ಬೋದಾಗಿದೆ